ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ನಿರ್ವಹಣೆ ಮಾಡೋದಕ್ಕೆ ಅಂತ ಸರ್ಕಾರ ಸಾಕಷ್ಟು ಹೆಣಗಾಡ್ತಾ ಇದೆ. ಪ್ಲಾಸ್ಟಿಕ್ ಮರುಬಳಕೆಯ ಬಗ್ಗೆ ಜಾಗೃತಿ ಕಾರ್ಯಕ್ರಮಗಳನ್ನು ಕೂಡ ಆಯೋಜಿಸ್ತಾ ಇದೆ. ಆದರೆ ಅಲ್ಲೊಬ್ಬರು ಮಹಿಳೆ ಎಸೆದ ಪ್ಲಾಸ್ಟಿಕ್ ಐಟಂಗಳನ್ನು ಮನೆಗೆ ಹೆಕ್ಕಿ ತಂದು ಗೃಹಾಲಂಕಾರಿಕ ವಸ್ತುಗಳನ್ನು ತಯಾರಿಸಿ ಗಮನ ಸೆಳೆದಿದ್ದಾರೆ. ಈ ಮೂಲಕ ಪ್ಲಾಸ್ಟಿಕ್ ಮರುಬಳಕೆಯ ಮೂಲಕ ಪರಿಸರಕ್ಕೆ ಸಣ್ಣ ಕೊಡುಗೆಯನ್ನು ನೀಡಿದ್ದಾರೆ. ಮನೆಯ ಮುಂದೆ ಸಣ್ಣದೊಂದು ಹೂತೋಟ. ಹೂತೋಟದ ನಡುವೆ ಗಮನ ಸೆಳೆಯುತ್ತಿರುವ ಹಕ್ಕಿಗಳು, ಚಿಟ್ಟೆಗಳು, ಹೂಕುಂಡಗಳು. ಇದನ್ನೊಮ್ಮೆ ಸೂಕ್ಷ್ಮವಾಗಿ ನೋಡಿದ್ರೆ ಇದೆಲ್ಲವೂ ಪ್ಲಾಸ್ಟಿಕ್ನಿಂದ ತಯಾರಿಸಿದ ವಸ್ತುಗಳು ಅನ್ನೋದು ಅರಿವಿಗೆ ಬರುತ್ತದೆ. ಅಷ್ಟೊಂದು ಕಲಾತ್ಮಕವಾಗಿ ತಯಾರಾಗಿರುವ ಇವೆಲ್ಲವೂ ಕಾರ್ಕಳದ ಜ್ಯೋತಿ ಎಂಬವರ ಕೈಯಲ್ಲಿ ಅರಳಿದ ಪ್ಲಾಸ್ಟಿಕ್ ಕಲಾಕೃತಿಗಳು. ಮನೆಯಿಂದ ಹೊರಹಾಕುವ ತ್ಯಾಜ್ಯದಲ್ಲಿ ಬಹುಪಾಲು ಪ್ಲಾಸ್ಟಿಕ್ ಇರುವುದನ್ನ ಗಮನಿಸಿದ್ದ ಜ್ಯೋತಿ ಅವರು ಇದಕ್ಕೆ ಕಂಡುಕೊಂಡ ಪರಿಹಾರವೇ ಈ ಕಲಾಕೃತಿಗಳು. ಕಳೆದ 5-6 ವರ್ಷಗಳಿಂದ ಪ್ರತಿಯೊಂದು ಪ್ಲಾಸ್ಟಿಕ್ ವಸ್ತುವಿನಲ್ಲಿ ಹೊಸದೊಂದು ಕಲಾಕೃತಿಯನ್ನ ರಚಿಸುತ್ತಾ ಅದನ್ನ ಈ ರೀತಿಯಾಗಿ ಮರುಬಳಕೆ ಮಾಡುವ ಪ್ರಯತ್ನ ಮಾಡುತ್ತಿದ್ದಾರೆ. ಕೆಲವೊಂದಷ್ಟು ಕಲಾಕೃತಿಗಳನ್ನ ಸ್ನೇಹಿತರಿಗೆ ನೀಡುವ ಪರಿಪಾಠ ಬೆಳೆಸಿಕೊಂಡಿದ್ದಾರೆ. ಯೂಟ್ಯೂಬ್ ಮೂಲಕ ಇಂಥದೊಂದು ಪ್ರಯತ್ನ ಆರಂಭಿಸಿದ ಜ್ಯೋತಿ ಅವರು ಇದೀಗ 100+ ಬಗೆಯ ಕಲಾಕೃತಿಯನ್ನ ವೇಸ್ಟ್ ಪ್ಲಾಸ್ಟಿಕ್ನಿಂದ ತಯಾರಿಸಿ ಗಮನ ಸೆಳೆದಿದ್ದಾರೆ. ಇವರ ಮನೆಗೆ ಭೇಟಿ ನೀಡಿದವರು ಇವರ ಪ್ಲಾಸ್ಟಿಕ್ ಕಲಾಕೃತಿಯನ್ನ ನೋಡಿ ಮೂಗಿನ ಮೇಲೆ ಬೆರಳಿಟ್ಟುಕೊಳ್ಳುತ್ತಾರೆ. ಒಟ್ಟಾರೆ ಪ್ಲಾಸ್ಟಿಕ್ ತ್ಯಾಜ್ಯವನ್ನ ಮರುಬಳಕೆ ಮಾಡುವಲ್ಲಿ ಜ್ಯೋತಿ ಅವರ ಈ ಕಿರು ಪ್ರಯತ್ನ ನಿಜಕ್ಕೂ ಶ್ಲಾಘನೀಯ. ನಮ್ಮ ಕುಡ್ಲಾ 24/7.